ನಮಸ್ಕಾರ ಸ್ನೇಹಿತರೆ, ಕೆ ಪಿ ಎಸ್ ಸಿ, ಆರ್ ಆರ್ ಬಿ, ಎಸ್ ಎಸ್ ಸಿ ಇನ್ನೂ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮುಖ್ಯವಾದ ಸಾಮಾನ್ಯ ವಿಜ್ಞಾನ ಆಧಾರಿತ 50 ಪ್ರಶ್ನೋತ್ತರಗಳ ಭಾಗ 23 ವಿಡಿಯೋಗೆ ನಿಮಗೆ ಸ್ವಾಗತ. ಮೊದಲನೇ ಪ್ರಶ್ನೆ, ಕಾಳಿಂಗ ಸರ್ಪದ ವೈಜ್ಞಾನಿಕ ಹೆಸರೇನು? ಉತ್ತರ, ಓಫಿಯೋಫೇಗಸ್ ಹ್ಯಾನಾ. ಎರಡನೇ ಪ್ರಶ್ನೆ, ಸಸ್ಯಗಳ ಬೆಳವಣಿಗೆಯನ್ನು ಅಳೆಯುವ ಸಾಧನ ಯಾವುದು? ಉತ್ತರ, ಕ್ರೆಸ್ಕೋಗ್ರಾಫ್. ಮೂರನೇ ಪ್ರಶ್ನೆ, ಚೋದಕತೆಯ ಏಕಮಾನ ಯಾವುದು? ಉತ್ತರ, ಹೆನ್ರಿ. ನಾಲ್ಕನೇ ಪ್ರಶ್ನೆ, ಬೆಳಕಿನ ವೇಗ ಮೊದಲ ಬಾರಿ ಅಳತೆ ಮಾಡಿದವರು ಯಾರು? ಉತ್ತರ, ಓಲೆ ರೋಮರ್. ಐದನೇ ಪ್ರಶ್ನೆ, ಜರ್ಮೇನಿಯಂ ಅಂಶದ ಪರಮಾಣು ಸಂಖ್ಯೆ ಎಷ್ಟು? ಉತ್ತರ, 32. ಆರನೇ ಪ್ರಶ್ನೆ, ಯಾವ ಅನಿಲ ನೀರಿನಲ್ಲಿ ಅತ್ಯಂತ ಸುಲಭವಾಗಿ ಕರಗುತ್ತದೆ? ಉತ್ತರ, ಅಮೋನಿಯಾ. ಏಳನೇ ಪ್ರಶ್ನೆ, ಡೈನಮೈಟ್ನ ರಾಸಾಯನಿಕ ಹೆಸರೇನು? ಉತ್ತರ, ಗ್ಲಿಸರಿನ್ ಟ್ರೈನೈಟ್ರೇಟ್. ಎಂಟನೇ ಪ್ರಶ್ನೆ, ಗಾಳಿಯ ಚಲಿಸುವಿಕೆಯ ಅಧ್ಯಯನಕ್ಕೆ ಏನೆಂದು ಕರೆಯುತ್ತಾರೆ? ಉತ್ತರ, ಆನೆಮಾಲಜಿ. ಒಂಬತ್ತನೇ ಪ್ರಶ್ನೆ, ಸೇಫ್ಟಿ ಪಿನ್ ಕಂಡುಹಿಡಿದವರು ಯಾರು? ಉತ್ತರ, ವಾಲ್ಟೇರ್ ಹಂಟ್. ಹತ್ತನೇ ಪ್ರಶ್ನೆ, ಕ್ಷಯರೋಗಕ್ಕೆ ಬಳಸುವ ತಡೆಗಟ್ಟುವ ಲಸಿಕೆ ಯಾವುದು? ಉತ್ತರ, ಬೇಸಿಲ್ ಕಾಲ್ಮೆಟ್ ಗ್ವೆರಿನ್, BCG. ಹನ್ನೊಂದನೇ ಪ್ರಶ್ನೆ, ಯಾವ ಪ್ರಾಣಿಯ ಆಯಸ್ಸು ಅತ್ಯಂತ ಕಡಿಮೆ ಅವಧಿ ಇರುತ್ತದೆ? ಉತ್ತರ, ಮೇಫ್ಲೈ. ಹನ್ನೆರಡನೇ ಪ್ರಶ್ನೆ, ಸಾಮಾನ್ಯವಾಗಿ ಕುದುರೆಗಳಿಗೆ ಎಷ್ಟು ಹಲ್ಲುಗಳಿರುತ್ತದೆ? ಉತ್ತರ, 40. ಹದಿಮೂರನೇ ಪ್ರಶ್ನೆ, ಯಾವ ಪ್ರಾಣಿಯ ಕೈಗುರುತು ಮನುಷ್ಯನ ಕೈಗುರುತಿಗೆ ಹೋಲುತ್ತದೆ? ಉತ್ತರ, ಒರಾಂಗುಟ್ಯಾನ್. ಹದಿನಾಲ್ಕನೇ ಪ್ರಶ್ನೆ, ಬಾವಲಿಯ ವೈಜ್ಞಾನಿಕ ಹೆಸರೇನು? ಉತ್ತರ, ಚಿರೋಪ್ಟೆರಾ. ಹದಿನೈದನೇ ಪ್ರಶ್ನೆ, ಮೆನಿಂಜೈಟಿಸ್ ಕಾಯಿಲೆ ಯಾವ ಅಂಗಕ್ಕೆ ಹಾನಿ ಉಂಟು ಮಾಡುತ್ತದೆ? ಉತ್ತರ, ಮೆದುಳು ಮತ್ತು
ಸ್ಪೈನಲ್ ಕಾರ್ಡ್. ಹದಿನಾರನೇ ಪ್ರಶ್ನೆ, ಸ್ಟೆಥೋಸ್ಕೋಪ್ ಕಂಡುಹಿಡಿದವರು ಯಾರು? ಉತ್ತರ ರೇನೆ ಲ್ಯಾಂಕ್. ಹದಿನೇಳನೇ ಪ್ರಶ್ನೆ, ಜಿರಾಫೆ ಸಂತತಿಗೆ ಸಂಬಂಧವಿರುವ ಪ್ರಾಣಿ ಯಾವುದು? ಉತ್ತರ ಒಕಾಪಿ. ಹದಿನೆಂಟನೇ ಪ್ರಶ್ನೆ, ಆವಿಯ ಸುಪ್ತೋಷ್ಣ ಎಷ್ಟು? ಉತ್ತರ 536 ಕ್ಯಾಲೋರಿ ಪರ್ ಗ್ರಾಮ್. ಹತ್ತೊಂಬತ್ತನೇ ಪ್ರಶ್ನೆ, ನೀರು ಮಂಜಿನ ಗಡ್ಡೆಯಾಗಿ ಪರಿವರ್ತನೆ ಆದಾಗ ಅದರ ಪರಿಮಾಣ ಏನಾಗುತ್ತದೆ? ಉತ್ತರ ಇಪ್ಪತ್ತನೇ ಪ್ರಶ್ನೆ, ಟ್ರಾಕೋಮಾ ಕಾಯಿಲೆ ಯಾವ ಅಂಗಕ್ಕೆ ಹಾನಿ ಉಂಟು ಮಾಡುತ್ತದೆ? ಉತ್ತರ ಕಣ್ಣು. ಇಪ್ಪತ್ತೊಂದನೇ ಪ್ರಶ್ನೆ, ಪರಮಾಣು ಸಂಖ್ಯೆ 100 ಹೊಂದಿರುವ ಅಂಶ ಯಾವುದು? ಉತ್ತರ ಫೆರ್ಮಿಯಂ. ಇಪ್ಪತ್ತೆರಡನೇ ಪ್ರಶ್ನೆ, ವಯಸ್ಕ ಮನುಷ್ಯನ ಮೆದುಳು ಎಷ್ಟು ತೂಕ ಇರುತ್ತದೆ? ಉತ್ತರ 1.3 to 1.4 kg. ಇಪ್ಪತ್ತ್ಮೂರನೇ ಪ್ರಶ್ನೆ, ಗರ್ಭನಿರೋಧಕ ಮಾತ್ರೆಯನ್ನು ಕಂಡುಹಿಡಿದವರು ಯಾರು? ಉತ್ತರ ಗ್ರೆಗೊರಿ ಗುಡ್ವಿನ್ ಪಿಂಕಸ್ ಮತ್ತು ಕಾರ್ಲ್ ಜೆರಸಿ. ಇಪ್ಪತ್ನಾಲ್ಕನೇ ಪ್ರಶ್ನೆ, ತುಂಬ ಸುಳ್ಳು ಹೇಳುವ ಪ್ರವೃತ್ತಿಗೆ ಏನೆಂದು ಹೇಳುತ್ತಾರೆ? ಉತ್ತರ ಮೈಥೋಮೇನಿಯಾ. ಇಪ್ಪತ್ತೈದನೇ ಪ್ರಶ್ನೆ, ಜಗತ್ತಿನ ಅತಿ ದೊಡ್ಡ ವೈರಾಣು ಯಾವುದು? ಉತ್ತರ ಮಿಮ್ಮಿ ವೈರಸ್. ಇಪ್ಪತ್ತಾರನೇ ಪ್ರಶ್ನೆ, ಅತಿ ದೊಡ್ಡ ಕಣ್ಣು ಹೊಂದಿರುವ ಪ್ರಾಣಿ ಯಾವುದು? ಉತ್ತರ ಜಯಂಟ್ ಸ್ಕ್ವಿಡ್. ಇಪ್ಪತ್ತೇಳನೇ ಪ್ರಶ್ನೆ, ಅಮೆರಿಕನ್ ಜಿರಳೆಯ ವೈಜ್ಞಾನಿಕ ಹೆಸರೇನು? ಉತ್ತರ ಪೆರಿಪ್ಲೆನೆಟ್ ಅಮೆರಿಕಾನ. ಇಪ್ಪತ್ತೆಂಟನೇ ಪ್ರಶ್ನೆ, ಜಗತ್ತಿನ ಎರಡನೇ ಅತಿ ಉದ್ದನೆಯ ವಿಷಪೂರಿತ ಹಾವು ಯಾವುದು? ಉತ್ತರ ಬ್ಲ್ಯಾಕ್ ಮಾಂಬಾ. ಇಪ್ಪತ್ತೊಂಬತ್ತನೇ ಪ್ರಶ್ನೆ, ಜಗತ್ತಿನ ಅತಿ ವೇಗವಾಗಿ ಚಲಿಸುವ ಮೀನು ಯಾವುದು? ಉತ್ತರ ಕಾಸ್ಮೋಪಾಲಿಟನ್ ಸೇಲ್ ಫಿಶ್. ಮೂವತ್ತನೇ ಪ್ರಶ್ನೆ, ಟಿನ್ ಅಂಶದ ಪರಮಾಣು ಸಂಖ್ಯೆ ಎಷ್ಟು? ಉತ್ತರ 50. ಮೂವತ್ತೊಂದನೇ ಪ್ರಶ್ನೆ, ಕ್ಲೋರೋಫಿಲ್ನಲ್ಲಿರುವ ಲೋಹದ ಅಂಶ ಯಾವುದು? ಉತ್ತರ ಮೆಗ್ನೀಷಿಯಂ. ಮೂವತ್ತೆರಡನೇ ಪ್ರಶ್ನೆ, ಭೂಮಿಯ ಎತ್ತರ ಅಳೆಯುವ ಸಾಧನಕ್ಕೆ ಏನೆನ್ನುತ್ತಾರೆ? ಉತ್ತರ ಹಿಪ್ಸೋಮೀಟರ್. ಮೂವತ್ತ್ಮೂರನೇ ಪ್ರಶ್ನೆ, ಸೂರ್ಯನ ಶಾಖದಿಂದ ಮಾಡುವ ಚಿಕಿತ್ಸೆ ಶಾಸ್ತ್ರಕ್ಕೆ ಏನೆಂದು ಕರೆಯುತ್ತಾರೆ? ಉತ್ತರ ಹೀಲಿಯೋಥೆರಪಿ. ಮೂವತ್ತ್ನಾಲ್ಕನೇ ಪ್ರಶ್ನೆ, ವಿಡಿಯೋ ಟೇಪ್ ಕಂಡುಹಿಡಿದವರು ಯಾರು? ಉತ್ತರ ಚಾರ್ಲ್ಸ್ ಗಿನ್ಸ್ಬರ್ಗ್.
ಮೂವತ್ತೈದನೇ ಪ್ರಶ್ನೆ, ಆರ್ಸೆನಿಕ್ ಅಂಶವನ್ನು ಕಂಡುಹಿಡಿದವರು ಯಾರು? ಉತ್ತರ ಆಲ್ಬರ್ಟ್ಸ್ ಮ್ಯಾಗ್ನಸ್. ಮೂವತ್ತಾರನೇ ಪ್ರಶ್ನೆ, ನೆಫ್ರೈಟಿಸ್ ಕಾಯಿಲೆ ಯಾವ ಅಂಗಕ್ಕೆ ಹಾನಿ ಉಂಟು ಮಾಡುತ್ತದೆ? ಉತ್ತರ ಮೂತ್ರಪಿಂಡ. ಮೂವತ್ತೇಳನೇ ಪ್ರಶ್ನೆ, ರಕ್ತ ಹೆಪ್ಪುಗಟ್ಟುವಿಕೆಗೆ ಬೇಕಾಗಿರುವ ವಿಟಮಿನ್ ಯಾವುದು? ಉತ್ತರ ವಿಟಮಿನ್ ಕೆ. ಮೂವತ್ತೆಂಟನೇ ಪ್ರಶ್ನೆ, ಹಲಸಿನ ಮರದ ವೈಜ್ಞಾನಿಕ ಹೆಸರೇನು? ಉತ್ತರ ಆರ್ಟೋಕಾರ್ಪಸ್ ಇಂಟೆಗ್ರಾಫಿಯೋಲಿಯಾ. ಮೂವತ್ತೊಂಬತ್ತನೇ ಪ್ರಶ್ನೆ, ಬೆನ್ನಿನ ಮೇಲಿನ ಎರಡು ಹುಬ್ಬುಗಳಿರುವ ಒಂಟೆ ತಳಿ ಯಾವುದು? ಉತ್ತರ ಬ್ಯಾಕ್ಟ್ರಿಯನ್ ಒಂಟೆ. ನಲವತ್ತನೇ ಪ್ರಶ್ನೆ, ಬಸವನ ಹುಳುವಿನ ಕಣ್ಣಿನಲ್ಲಿ ಎಲ್ಲಿರುತ್ತದೆ? ಉತ್ತರ ಅದರ ಕೊಂಬಿನಲ್ಲಿ. ನಲವತ್ತೊಂದನೇ ಪ್ರಶ್ನೆ, ನೊಣದ ವೈಜ್ಞಾನಿಕ ಹೆಸರೇನು? ಉತ್ತರ ಮಸ್ಕಾ ಡೊಮೆಸ್ಟಿಕಾ. ನಲವತ್ತೆರಡನೇ ಪ್ರಶ್ನೆ, ಸರೀಸೃಪಗಳ ಅಧ್ಯಯನ ಶಾಸ್ತ್ರಕ್ಕೆ ಏನೆನ್ನುತ್ತಾರೆ? ಉತ್ತರ ಹರ್ಪಟಾಲಜಿ. ನಲವತ್ತ್ಮೂರನೇ ಪ್ರಶ್ನೆ, ಶಾರ್ಕ್ ಹಾಗೂ ಡಾಲ್ಫಿನ್ ನಡುವೆ ಇರುವ ವ್ಯತ್ಯಾಸವೇನು? ಉತ್ತರ ಶಾರ್ಕ್ ಒಂದು ಮೀನು, ಆದರೆ ಡಾಲ್ಫಿನ್ ಒಂದು ಸಸ್ತನಿ. ನಲವತ್ತ್ನಾಲ್ಕನೇ ಪ್ರಶ್ನೆ, ಕುಷ್ಠರೋಗಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾವನ್ನು ಯಾರು ಕಂಡುಹಿಡಿದರು? ಉತ್ತರ ಆರ್ಮರ್ ಹ್ಯಾನ್ಸನ್. ನಲವತ್ತೈದನೇ ಪ್ರಶ್ನೆ, ಪುರುಷರಲ್ಲಿ ಸ್ತನ ಬೆಳವಣಿಗೆ ಆಗುವ ತೊಂದರೆಗೆ ಏನೆನ್ನುತ್ತಾರೆ? ಉತ್ತರ ಗೈನೆಕೋಮಾಸ್ಟಿಯಾ. ನಲವತ್ತಾರನೇ ಪ್ರಶ್ನೆ, ರಕ್ತದಲ್ಲಿ ಉಪ್ಪಿನ ಅಂಶ ಕಮ್ಮಿ ಆಗುವ ಕಾಯಿಲೆಗೆ ಏನೆನ್ನುತ್ತಾರೆ? ಉತ್ತರ ಹೈಪೆನೋಟ್ರೆಮಿಯಾ. ನಲವತ್ತೇಳನೇ ಪ್ರಶ್ನೆ, ಲುಕೇಮಿಯಾ ಕ್ಯಾನ್ಸರ್ ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ ರಕ್ತ. ನಲವತ್ತೆಂಟನೇ ಪ್ರಶ್ನೆ, ಎತ್ತರದ ಜಾಗಗಳ ಹೆದರಿಕೆಯ ಕಾಯಿಲೆಗೆ ಏನೆಂದು ಕರೆಯುತ್ತಾರೆ? ಉತ್ತರ ಅಕ್ರೋಫೋಬಿಯಾ. ನಲವತ್ತೊಂಬತ್ತನೇ ಪ್ರಶ್ನೆ, ಆಸ್ಟಿಯೋಸಾರ್ಕೋಮಾ ದೇಹದ ಯಾವ ಭಾಗದ ಕ್ಯಾನ್ಸರ್ ಆಗಿದೆ? ಉತ್ತರ ಮೂಳೆ. ಐವತ್ತನೇ ಪ್ರಶ್ನೆ, ಕಾಗೆಯ ವೈಜ್ಞಾನಿಕ ಹೆಸರೇನು? ಉತ್ತರ ಕೋರ್ವಸ್. ಇಲ್ಲಿಗೆ ಸಾಮಾನ್ಯ ವಿಜ್ಞಾನ ಆಧಾರಿತ 50 ಮುಖ್ಯ ಪ್ರಶ್ನೋತ್ತರಗಳ ಭಾಗ 23 ಮುಗಿದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಬಟನನ್ನು ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.